ಯತ್ನಾಳು ನಾನು ಅನೇಕ ಬರೆದಿನಿ ಹಿರಿಯರು ಗೌರವ ಇದೆ ನಾನು ಕೇಳ್ತೀನಿ ನೀವು ಆಡಿಯೋ ಮಾಡಿಸಿ ಲೀಕ್ ಮಾಡಿದ್ರಲ್ಲ ವೈರಲ್ ಮಾಡಿದ್ರಲ್ಲ ಯಡಿಯೂರಪ್ಪ ವಿಜೇಂದ್ರ ಯಾರ ಸೋಲಿಗೆ ಕಾರಣ ಅಲ್ಲ ಈ ರಾಜ್ಯದಲ್ಲಿ ಯಡಿಯೂರಪ್ಪನವರ ಸರವನ್ನು ಇಳಿಸಿದ ಮೇಲೆ ಕಾರಣ ಯಡಿಯೂರಪ್ಪನ ವಿರುದ್ಧ ನಿರಂತರವಾಗಿ ಮಾತಾಡಿದ್ದು ನೀವು ನಿಮಗೆ ಯಾವ ನೈತಿಕ ಹಾಕಿದ್ರೆ ಯಡಿಯೂರಪ್ಪನ ವಿಜೇಂದ್ರ ಬಗ್ಗೆ ಮಾತಾಡೋಕ್ಕೆ ನಾನು ಇನ್ನೂ ಒಂದು ಸತ್ಯ ಹೇಳ್ತೀನಿ ಈ ರಾಜ್ಯ ಜನರಿಗೆ ಗೊತ್ತಾಗಬೇಕು ಯಡಿಯೂರಪ್ಪನ ಮುಖ್ಯಮಂತ್ರಿ ಆಗಿದ್ದ ನಿರಂತರವಾಗಿ ಮಾತಾಡಿದರು ರಾಜೀನಾಮೆ ಕೊಟ್ಟ ಮೇಲೂ ವಿಜೇಂದ್ರ ಯಡಿಯೂರಪ್ಪನ ಬಗ್ಗೆ ಜಪ ಮಾಡಿದ್ರು ಪ್ರತಿ ದಿವಸ ದಾರಿಲಿ ಬೀದಿಲಿ ಅದಕ್ಕೆ ಈ ರಾಜ್ಯದ ಜನ ಕೇವಲ ವೀರಶೈವ ಲಿಂಗಾಯತರು ಅಷ್ಟೇ ಅಲ್ಲ ಎಲ್ಲ ವರ್ಗದ ಜನ ವಿರುದ್ಧವಾದರು ಅದಕ್ಕೋಸ್ಕರ ಸೋಲಿಗೆ ಕಾರಣ ಒಂದೇಳಿಕೆ ಶಿಕಾರಿಪುರದಲ್ಲಿ ನಾನು ಸತ್ಯ ಹೇಳ್ತೀನಿ ಎಲ್ಲಿ ನಿಂತರೆ ಹೇಳೋದಕ್ಕೆ ಸಾಧ್ಯ ನಾನು ಸಿದ್ಧ ವಿಜೇಂದ್ರನ ಸೋಲಿಸಬೇಕಂತ ಹೇಳಿ ಕೆಲವರು ಷಡ್ಯಂತ್ರ ಮಾಡಿದ್ರು ಇದು ಸತ್ಯ ನಾನು ಸಮಯ ಬಂದಾಗ ಹೇಳ್ತೀನಿ ವಿಜೇಂದ್ರ ಸೋಲಿಸ್ಬೇಕಂತ ಹೇಳಿ ಭಾಳ ಷಡ್ಯಂತ್ರ ಮಾಡಿದ್ರು ಯಾಕಂದರೆ ವಿಜೇಂದ್ರ ಆಯ್ಕೆ ಆದರೆ ದೊಡ್ಡ ನಾಯಕರಾಗಿ ಹೊರಹೊಮ್ಮುತ್ತಾರೆ ಅವರು ಸೋಲಿಸ್ಬೇಕಂತ ಹೇಳಿ ಕೆಲವರು ಕೆಲವರು ಸ್ವಪಕ್ಷದವರೇ ಮಾಡಿದಂತ ಇದು ಸತ್ಯ ಇದು ಬೊಮ್ಮಾಯಿನ ಸೋಮಣ್ಣ ಸೋಲಿಗೆ ಯಡಿಯೂರಪ್ಪ ವಿಜೇಂದ್ರ ಕಾರಣ ಅಲ್ಲದು ಬೊಮ್ಮಾಯಿ ಸೋಲಿಸ್ಬೇಕಂತ ಎಲ್ಲಿ ಯಡಿಯೂರಪ್ಪನವರು ವಿಜೇಂದ್ರ ಪ್ರಯತ್ನ ಮಾಡಿಲ್ಲ ಸೋಮಣ್ಣ ಸೋಲ್ಸೋಕ್ಕೂ ಯಡಿಯೂರಪ್ಪನವರು ವಿಜೇಂದ್ರ ಕಾರಣ ಅಲ್ಲ ಗೋವಿಂದರಾಜ್ ನಗರದಲ್ಲಿ ಫಲಿತಾಂಶ ತದ್ವಿರುದ್ಧ ಆಗುತ್ತಂತೇಳಿ ಅಲ್ಲಿ ವಲಸೆ ಹೋಗಿ ಸಿದ್ದರಾಮಯ್ಯ ಎರಡು ಕ್ಷೇತ್ರದಲ್ಲಿ ನಿಂತರು ಒಂದು ಕಡೆ ವೀರೇಶ ಲಿಂಗಾಯತರ ನಾಯಕರಾಗಬೇಕಂತೇಳಿ ಇನ್ನೊಂದು ಕಡೆ ಗೆದ್ದರೆ ಮುಖ್ಯಮಂತ್ರಿ ಆಗ್ತೀನಿ ಅಂತೇಳಿ ಅಗಲಿಸ್ಕೊಂಡು ಏನು ಯಡಿಯೂರಪ್ಪನಿಲ್ಲ ಅಂತ ಹೇಳಿದ್ರ ನೂರಕ್ಕೆ ನೂರು ಸತ್ಯ ಭಗವಂತನ ದಯಿಂದ ಶಿಕಾರಿಪುರ ಜನರ ಆಶೀರ್ವಾದ ಶಿಕಾರಿಪುರ ಜನರ ಆಶೀರ್ವಾದ ಯಡಿಯೂರಪ್ಪನವರು ಮಾಡಿದ ಸಾಧನೆಗಳು ಆ ಸಾಧನೆಗಳಿಂದ ವಿಜೇಂದ್ರ ಅವರು ಆಯ್ಕೆ ಮಾಡಿದ ಜನ ಅಲ್ಲಿ ಕೈ ಬಿಡಲಿಲ್ಲ ವಿಜೇಂದ್ರ ಸೋಲಿಸ್ಬೇಕಂತ ಹೇಳಿ ಕೆಲವು ಷಡ್ಯಂತ ಮಾಡಿದ ಸತ್ಯ ಹಣನೂ ಕಳಿಸಿದ್ರು ಇದ್ರಗೇನು ಮುಚ್ಚುಮರೆ ಇಲ್ಲ ಸಂದರ್ಭ ಬಂದಾಗ ಹೇಳ್ತೀನಿ ಹೇಳಿ ವಿಜೇಂದ್ರ ಸೋಲಿಸ್ಬೇಕಂತ ಎಲ್ಲ ರೀತಿ ಷಡ್ಯಂತ ಮಾಡಿದ್ರು ಒಂದೊಂದು ಸೋಮಣ್ಣ ಬಗ್ಗೆ ಮಾತಾಡಿದೆ ನಾನು ಹೇಳ್ತೀನಿ ಸೋಮಣ್ಣ ಬಗ್ಗೆ ಮಾತಾಡಿದೆ ಸೋಮಣ್ಣನವರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅಗ್ನ ಕಲಿಸ್ಕೊಂಡು ಅಲ್ಲಿ ಸ್ಪರ್ಧೆ ಮಾಡಿದ ಎರಡು ಕಡೆ ಅರೇ ಯಡಿಯೂರಪ್ಪನವರ ಹೆಸರು ಹೇಳಿದ್ದಕ್ಕೆ ಅಷ್ಟು ಮತಗಳು ಬಂದಿದ್ದಾವೆ ಯಡಿಯೂರಪ್ಪನ ಬಿಟ್ಟು ಚುನಾವಣೆ ಮಾಡಿದ್ರೆ ಗೊತ್ತಾಗ್ತಿತ್ತು ಹೈಕಮಾಂಡ್ ನಿಜ ವರಿಷ್ಠ ಮತ ಗೌರವ ಕೊಟ್ಟರು ಯಡಿಯೂರಪ್ಪನವರು ಪ್ರಚಾರ ಮಾಡಿದರೆ ವಿಜೇಂದ್ರ ಪ್ರಚಾರ ಮಾಡಿದರೆ ಬಾಯಿ ಚಟಕ್ಕೋಸ್ಕರ ಏನು ಬೇಕಂತ ಮಾತಾಡಿದ್ರೆ ನೋಡ್ರಿ ಮಾತಾಡುವಾಗ ಮೆದುಳಿಗೂ ನಾಲ್ಗೆಗೆ ಲಿಂಕ್ ಇರಬೇಕು ಮೆದುಳು ನಾಲ್ಗೆ ಲಿಂಕ್ ಎಲ್ಲ ಆ ರೀತಿ ಪ್ರತಿ ದಿವಸ ಇಬ್ಬರು ಮಾತಾಡ್ತಾರೆ ಯಡಿಯೂರಪ್ಪನವ್ರ ಬಗ್ಗೆ ವಿಜೇಂದ್ರ ಬಗ್ಗೆ ಮಾತಾಡಿದ್ರೆ ಏನು ಅಪರಾಧ ಮಾಡಿದಾರೆ ರೀ ಯಡಿಯೂರಪ್ಪನವ್ರ ಗೌರವದಿಂದ ರಾಜೀನಾಮೆ ಕೊಟ್ಟು ಆದಮೇಲೆ ವಿರುದ್ಧ ಮಾತಾಡ್ತಾರಂದರೆ ನಾವು ಸಹಿಸೋಕ್ಕಾಗತ್ತಾ ನಾನು ನಿಮ್ಮ ಬಾಯಿ ಯಡಿಯೂರಪ್ಪನವ್ರ ಮೇಲೆ ವಿನಾಕಾರಣ ಆರೋಪಗಳು ಮಾಡಿರಲ್ಲ ಮುಖ್ಯಮಂತ್ರಿ ಆಗಿದ್ದಾಗ ನೀವು ಮಾಡಿದಂಥ ಕೃತ್ಯಗಳು ಷಡ್ಯಂತ್ರಗಳು ಯಡಿಯೂರಪ್ಪನವರು ಗೌರವದಿಂದ ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟ ಮೇಲೂ ಮತ್ತೆ ಮಾತಾಡ್ತೀರಿ ಅರೆ ನೋಡಿ ಅವರು ಮಂತ್ರಿ ಆಗ್ಬೇಕಂತ ಇದ್ದರು 2019ರಲ್ಲಿ ಆಗಲಿಲ್ಲ ಮತ್ತು ವಿಪಕ್ಷ ನಾಯಕ ಆಗ್ಬೇಕಂತೇಳಿ ರಾಜ್ಯದ ಅಧ್ಯಕ್ಷ ಆಗ್ಬೇಕಂತ ಕನಸು ಕಂಡಿದ್ರು ನಾನು ಕೇಳ್ತೀನಿ ನಿಮ್ಮನ್ನು ಕರೆ ತಂದದ್ದು ಬಿಜೆಪಿಗೆ ಯಡಿಯೂರಪ್ಪ ಯಡಿಯೂರಪ್ಪ ಕೇಂದ್ರದಲ್ಲಿ ಮಂತ್ರಿ ಮಾಡಿಸಿದ್ದು ಯಡಿಯೂರಪ್ಪ ಈಗ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತೀರಾ ಮಾತಿದ್ರೆ ಉತ್ತರ ಕರ್ನಾಟಕ ಅನ್ಯಾಯ ಆಯಿತು ಅಂತ ಹೇಳಿದಿಲ್ಲ ರೇ ಸ್ವಾಮಿ ಉತ್ತರ ಕರ್ನಾಟಕ ಜನ ಈ ಮಾತು ಹೇಳಿಲ್ಲ ನೀವು ಅಧಿಕಾರಕ್ಕೋಸ್ಕರ ಸ್ವಾರ್ಥಕ್ಕೋಸ್ಕರ ಉತ್ತರ ಕರ್ನಾಟಕ ಅಂತ ಹೇಳ್ತಿರಲ್ಲ ಉತ್ತರ ಕರ್ನಾಟಕ ಏನು ಕೊಡುಗೆ ಯಡಿಯೂರಪ್ಪನವ್ರ ಅಭಿವೃದ್ಧಿಯಲ್ಲಿ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಮಧ್ಯ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತ ನೋಡಿದಿರ ಸಮಗ್ರ ರಾಜ್ಯದ ಅಭಿವೃದ್ಧಿಗೆ ಯಡಿಯೂರಪ್ಪನವರು ಉತ್ತರ ಕರ್ನಾಟಕ ಯಡಿಯೂರಪ್ಪನವ್ರು ಕೊಟ್ಟಂಥ ಕೊಡುಗೆ ಬೆಳಗಾವಿಯಲ್ಲಿ ಸುವರ್ಣಸೌಧ ಇರ್ಬೋದು ಆ ಭಾಗದಲ್ಲಿ ನೀರಾವರಿ ಇರ್ಬೋದು ಏತ ನೀರಾವರಿ ಇರ್ಬೋದು ಮತ್ತು ಕೃಷ್ಣಗಿರ್ಬೋದು ಹಣ ಬಿಡುಗಡೆ ಮಾಡಿದ್ದು ಯಡಿಯೂರಪ್ಪ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಯಡಿಯೂರಪ್ಪನವರು ಹಣ ಬಿಡುಗಡೆ ಮಾಡಿದರು